ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಲ್ಲ ನಾನಿವತ್ತು ಮಿದುವಾಗಿ ಮೆತ್ತಗೆ ಅಂದರೆ ಮೆತ್ತಗೆ ಚಪಾತಿ ಮಾಡೋದು ಹೇಗೆ ಮತ್ತು ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ಮಮ್ಮಿ ಇದ್ದಾರೆ ಸೊ ಅದನ್ನ ತೋರ್ಸೋಣ ಅಂದ್ಕೊಂಡಿದ್ದೀನಿ ನಿಮಗೆ ನಮ್ಮಮ್ಮಿ ತುಂಬ ಚೆನ್ನಾಗಿ ಚಪಾತಿ ಮಾಡ್ತಾರೆ ತುಂಬ ಸ್ಮೂತು ಅಂದರೆ ತುಂಬ ಮೆತ್ತಗಿರ್ತವೆ ಅವ್ರ ಚಪಾತಿ ಮಾಡೋದು ಸೊ ಹಾಗೆ ನನಗೂ ಕೂಡ ಅಷ್ಟು ಮೆತ್ತ ಮಾಡೋಕ್ಕೆ ಬರೋಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಿಮ್ಮ ಜೊತೆ ಅದನ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪನ್ನೀರ್ ಮಸಾಲ ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮೆತ್ತಗೆ ಚಪಾತಿ ಮಾಡೋದು ತುಂಬ ಸ್ಮೂತಾಗಿ ಚಪಾತಿ ಮಾಡೋದು ಹೇಗೆ ಮತ್ತು ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನೀವು ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ನನ್ನೆಲ್ಲ ವೀಡಿಯೋಸ್ನ ನೋಡ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ತೀನಿ ಸೊ ಇವಾಗ ನೋಡೋಣ ಬನ್ನಿ ಚಪಾತಿ ಮತ್ತು ಪನ್ನೀರ್ ಮಸಾಲೆ ಹೇಗೆ ಮಾಡೋದು ಅಂತ ನೋಡಿ ಈಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕಲಿಸ್ಬೇಕು ಇದನ್ನ ಸ್ವಲ್ಪ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ನಾದುವಾಗ ತುಂಬ ಗಟ್ಟಿ ಆಗ್ಬಾರ್ದು ಮತ್ತು ತೆಳುವಾಗಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ನೆನೆಗೆ ಬಿಡಬೇಕು ಅದು ಅರ್ಧ ಗಂಟೆ ನೆನೆಯೋದ್ರಲ್ಲಿ ಪನ್ನೀರ್ ಮಸಾಲ ಮಾಡ್ಕೊಳ್ಳೋಣ ಈಗ ನೋಡಿ ಪನ್ನೀರ್ ಮಸಾಲಕ್ಕೆ ಒಂದು ಎರಡು ಟೊಮೆಟೊ ಹಣ್ಣು ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳೋದಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು ಇಲ್ಲಾಂದ್ರೆ ಡೈರೆಕ್ಟ್ ಒಗ್ಗರಣೆಯಲ್ಲಿ ಹಾಕೋದಿದ್ರೆ ಶುಂಠಿ ಬೆಳ್ಳು ಪೇಸ್ಟ್ನೆ ಹಾಕೋಬಹುದು ನೋಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡಿದೆ ಮಸಾಲಾ ಪೌಡ್ರು ಇದು ಮಮ್ಮಿ ಮನೇಲೆ ರೆಡಿ ಮಾಡಿಟ್ಟಿರೋದು ಮಸಾಲ ಪೌಡರು ಮತ್ತು ಇದು ಖಾರದ ಪುಡಿ ಅರಿಶಿನ ಗರಂ ಮಸಾಲ ಮತ್ತು ಉಪ್ಪು ಗೋಡಂಬಿನೂ ಕೂಡ ಫ್ರೈ ಮಾಡ್ಕೋಬೇಕು ಇವಾಗ ಗೋಡಂಬಿ ಫ್ರೈ ಮಾಡ್ತಾಯಿದ್ದೀವಿ ಇದಕ್ಕೆ ಎಣ್ಣೆ ಆದರೂ ಹಾಕ್ಬೋದು ತುಪ್ಪ ಆದರೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಪನ್ನೀರ್ ಮಸಾಲಾಗೆ ಗೋಡಂಬಿ ಬೆಣ್ಣೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗಾಗಿ ಗೋಡಂಬಿನ ಫ್ರೈ ಮಾಡಿಕೊಂಡು ಪೇಸ್ಟ್ ಏನು ಮಾಡ್ಕೊಡ್ತಿರ್ತೀವಿ ಆ ಮಿಕ್ಸಿಲಿ ಅದರಲ್ಲೇ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಗೋಡಂಬಿ ಕೂಡ ಸೊ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಬ್ರೌನ್ ಆಗೋವರೆಗೂ ಫ್ರೈ ಆಗಿದೆ ಇದನ್ನ ತೆಗೆದು ಇಟ್ಬಿಡೋಣ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಟ್ಟಿಗೆ ಟೊಮೆಟೋಣ ಕೂಡ ಹಾಕಿಬಿಟ್ರೆ ಈರುಳ್ಳಿ ಅದು ಬೇಗ ಫ್ರೈ ಆಗೋಲ್ಲ ಟೊಮೆಟೊ ಹಣ್ಣು ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಸಪ್ರೇಟೇ ಫ್ರೈ ಮಾಡ್ಕೋಬೇಕು ಸೊ ಇದು ಕೂಡ ಈಗ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಬ್ರೌನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ತೆಗೆದ್ಬಿಡೋಣ ಈಗ ಟೊಮೆಟೊಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಟೊಮೆಟೊನು ಫ್ರೈ ಆಗಿದೆ ಇದನ್ನೂ ತೆಗೆದಿಟ್ಕೊಳೋಣ ಸೈಡಲ್ಲಿ ಒಂದು ಸೈಡಲ್ಲಿ ಇವಾಗ ಫ್ರೈ ಮಾಡ್ಕೊಂಡಿದ್ದ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಜಾರಿಗೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡ್ತಿದ್ದೇವಲ್ವ ಅದನ್ನು ಇದಕ್ಕೆ ಹಾಕಿ ಸಣ್ಣದಾಗಿ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಮಾಡ್ಕೊಂಡಿದೆ ರೆಡಿಯಾಗಿದೆ ನೋಡಿ ಇವಾಗ ಒಂದು ಬಾಳಿಲಿ ನೋಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಅದಕ್ಕಾದ್ಮೇಲೆ ಡೈರೆಕ್ಟಾಗಿ ನಾವು ಪೇಸ್ಟ್ನೇ ಹಾಕಬೇಕು ಯಾಕಂದರೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಯಾವುದೇ ಥರದ್ದು ಒಗ್ಗರಣೆ ಏನೂ ಹಾಕೋ ಆಗಿಲ್ಲ ಹಾಗಾಗಿ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಡೈರೆಕ್ಟಾಗಿ ಹಾಕಿಬಿಟ್ಟು ಇದನ್ನು ನೋಡಿ ಬೇಕಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಸ್ವಲ್ಪ ಆದರೂ ನೀರು ಹಾಕಲೇಬೇಕು ನಿಮ್ಗೆ ಎಷ್ಟು ತೆಳ್ಳಬೇಕು ಗಟ್ಟಿ ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಮಿಕ್ಸ್ ಮಾಡೋಣ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಎಲ್ಲ ಮಸಾಲೆ ಪೌಡ್ರನ್ನ ಹಾಕೋಣ ಇದೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕಿರೋದ್ರಿಂದ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಬೇಯಿದ್ರೆ ಸಾಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಇದಕ್ಕೆ ಎರಡು ಸ್ಪೂನಷ್ಟು ಗರಂ ಮಸಾಲ ಎರಡು ಟೀ ಸ್ಪೂನಷ್ಟು ಮತ್ತು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಮತ್ತು ಮನೆಯಲ್ಲೇ ಮಸಾಲ ಪುಡಿ ರೆಡಿ ಮಾಡ್ಕೊಂಡಿದ್ದೆ ಮಮ್ಮಿ ಅದನ್ನ ಇವಾಗ ಎರಡು ಟೀ ಸ್ಪೂನಷ್ಟು ಹಾಕಿದ್ದಾರೆ ನೆಕ್ಸ್ಟು ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಜಾಸ್ತಿ ಬೇಕಂದರೆ ಜಾಸ್ತಿ ನಾವು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇದಕ್ಕೆ ಇವಾಗ ಅಮೂಲ್ ಮಲಾಯಿ ಪನ್ನೀರ್ನ ಯೂಸ್ ಮಾಡ್ತಾ ಇದೀವಿ ನೋಡಿ ಇದು ಕುದಿತಾ ಇದೆ ಇದಕ್ಕೆ ಪನ್ನೀರ್ ಹಾಕೋಣ ಪನ್ನೀರ್ನ ಹಾಕೋಣ ಇದಕ್ಕೆ ಯಾವುದೇ ಚಕ್ಕಿ ಲವಂಗ ಏಲಕ್ಕಿ ಏನೂ ಹಾಕಿಲ್ಲ ಯಾಕಂದರೆ ಮಮ್ಮಿ ಮಸಾಲ ಪೌಡ್ರ್ ಏನು ರೆಡಿ ಮಾಡಿದೆಯಲ್ಲ ಅದರಲ್ಲೇ ಎಲ್ಲ ಚಕ್ಕಿ ಲವಂಗ ಏಲಕ್ಕಿ ಹಾಕಿಬಿಟ್ಟೆ ಮಸಾಲೆ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಾವುದೇ ಥರದ್ದು ಹಾಕಿಲ್ಲ ನೀವು ಈ ಬೇಕಂದರೆ ಹಾಕೋಬೋದು ಎಲ್ಲ ಪನ್ನೀರ್ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಹೊತ್ತು ಬೇಕೊಳ್ಳಿ ಅಂತ ಒಂದು ಪ್ಲೇಟ್ನ ಮೇಲೆ ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸು ಬೆಂದ ತಕ್ಷಣ ಆಫ್ ಮಾಡಿದರೆ ಆಯಿತು ಮತ್ತು ಇದಕ್ಕೆ ತುಪ್ಪ ಮತ್ತು ಬೆಣ್ಣೆ ಲಾಸ್ಟಲ್ಲಿ ಹಾಕಬೇಕು ನೋಡಿ ಇವಾಗ ಫುಲ್ ಅದು ಬೇಯ್ತಾ ಇದೆ ಬೆಂದ ತಕ್ಷಣ ಇದಕ್ಕೆ ತುಪ್ಪ ಸ್ವಲ್ಪ ಬೆಣ್ಣೆ ಸ್ವಲ್ಪ ಮೇಲ್ಗಡೆ ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು ನೋಡಿ ಇವಾಗ ತುಪ್ಪ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಬೆಣ್ಣೆ ಹಾಕೋಬೇಕು ತುಪ್ಪ ಬೆಣ್ಣೆ ಮತ್ತು ಗೋಡಂಬಿಯಿಂದನೇ ಇದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಪನ್ನೀರ್ ಮಸಾಲ ರೆಡಿ ನೋಡಿ ಓ ಪನ್ನೀರ್ ಮಸಾಲ ರೆಡಿಯಾಗಿದೆ ಇವಾಗ ನೋಡಿ ಹಿಟ್ಟು ಅರ್ಧ ಗಂಟೆ ನೆನೆ ನೆನೆಸಿಟ್ಟಿದ್ವಿ ಇವಾಗ ಚಪಾತಿ ಮಾಡೋಣ ಇನ್ನು ಚೆನ್ನಾಗಿ ಎಣ್ಣೆ ಹಾಕಿ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಮಿದುವಾಗಿ ಬರುತ್ತೆ ಚಪಾತಿ ಹಾಗಾಗಿ ನೋಡಿ ಈ ಥರ ನಾದ್ಕೊಂಡು ಚಿಕ್ಕ ಚಿಕ್ಕದೊಂದು ಉಳ್ಳೆ ತಗೋಬೇಕು ನೋಡಿ ಇಷ್ಟು ಇಷ್ಟು ಸೈಜಲ್ಲಿ ಉಳ್ಳಿ ತೆಕ್ಕೋಬೇಕು ಇವಾಗ ಇಷ್ಟು ಸೈಜು ಫಸ್ಟು ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಮಡಚಿ ಮತ್ತೆ ಲಟ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ ಈ ಥರ ಮರ್ಚಿಬಿಟ್ಟು ಲಟ್ಟಿಸ್ಬೇಕು ಚಪಾತಿ ಮಿದುವಾಗಕ್ಕೆ ಕಲಸೋದ್ರಲ್ಲೂ ಅಷ್ಟೇ ತುಂಬ ಇಂಪಾರ್ಟೆಂಟು ಕಲಿಸೋದು ಯಾಕಂದರೆ ತುಂಬ ಚೆನ್ನಾಗಿ ನಾದ್ಕೋಬೇಕು ನಾದೋದು ಅಷ್ಟೇ ಇಂಪಾರ್ಟೆಂಟು ಮತ್ತು ಲಟ್ಸೋದು ಮತ್ತು ಬೇಯಿಸೋದು ಮೂರು ಕೂಡ ಅಷ್ಟೇ ಇಂಪಾರ್ಟೆಂಟು ಚಪಾತಿ ಮೆತ್ತಗಾಗಬೇಕು ಅಂದರೆ ನೋಡಿ ಇವಾಗ ನಡೆಸ್ಬಿಟ್ಟು ಹಾಕಿದ್ದೀನಿ ಚಪಾತಿ ಬೇಯಿಸುವಾಗ ಜಾಸ್ತಿ ಉರಿ ಇರಬೇಕು ಚಿಕ್ಕ ಊರಿಲಿ ಬೇಯಿಸಿದರೆ ಚೆನ್ನಾಗಿ ಚಪಾತಿ ಬೇಯೋದಿಲ್ಲ ಮತ್ತು ಸ್ಮೂತ್ ಆಗೋಲ್ಲ ಹಾಗಾಗಿ ಜಾಸ್ತಿ ಊರಿಲಿ ಬೇಗ ಬೇಗನೆ ಈ ಥರ ಹೊಳಿಸಿ ಹೊಳಸಿ ನೋಡಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಒಂದೆರಡು ಸರಿ ಈ ಥರ ಹೊಳಸಿ ತೆಗ್ದುಬಿಟ್ರೆ ಆಯಿತು ಚೆನ್ನಾಗಿ ಬರುತ್ತೆ ಚಪಾತಿ ಸೊ ಅದೇ ಥರ ಇದನ್ನೂ ಮಾಡ್ಕೋತಾ ಇದ್ದೀವಿ ನೋಡಿ ಚಪಾತಿ ಕೂಡ ರೆಡಿ ಆಗಿದೆ ಇವಾಗ ತುಂಬಾ ಚೆನ್ನಾಗಿ ಸ್ಮೂತಾಗಿ ಬಂದಿದ್ದಾವೆ ಬಂದಿದಾವೆ ಚಪಾತಿ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಿದುವಾಗಿ ಚಪಾತಿ ಮಾಡೋದು ಹೇಗೆ ಮತ್ತು ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಇನ್ನು ಯಾವ ಥರ ಎಲ್ಲ ವಿಡಿಯೋಸ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ನಮ್ಮ ಜೊತೆ ಕಮೆಂಟ್ ಮಾಡಿ ಶೇರ್ ಮಾಡೋದರಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಕ್ಕೆ ಉತ್ಸಾಹ ಬರುತ್ತೆ ಮತ್ತು ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ನ ನೋಡಿ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ಮಾಡಿದರೆ ಲೈಕ್ ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲವರೆಗೂ ಬಾ ಬಾಯ್